ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಹಲವು ಅಕ್ರಮಗಳು ನಡೆದಿದ್ದವು ಎಂದು ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ಓಂಬಡ್ಸ್ಮನ್ಗಳು ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಪಲ್ಲಿ ಗ್ರಾಮದ ಬಳಿ ಕಾಮಗಾರಿಗಳನ್ನು ಪರಿಶೀಲನೆಗೆ ಬಂದಿದ್ದ ವೇಳೆ ಕೊತ್ತಪಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ವೀಕ್ಷಣೆಗೆ ಹೋಗಿದ್ದ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದ ಶಿವಾರೆಡ್ಡಿ, ನಾಗರಾಜ ರೆಡ್ಡಿ, ಪ್ರಶಾಂತ್ ಎಂಬುವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಶಿವಾರೆಡ್ಡಿ ನಾಗರಾಜ ರೆಡ್ಡಿ ಮೆಂಬರ್ ಅವರು ಅವ್ರದ್ದು ಇನ್ಚಾರ್ಜಲ್ಲಿ ಶಿವಾರೆಡ್ಡಿ ಅಂತ ನರೇಗಾದಲ್ಲಿ ಮಾಡ್ತಾ ಇದ್ದಿದ್ದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು? ಅವರು ಕಂಪ್ಲೇಂಟ್ ಕೊಟ್ಟಿರೋದು ಪೆದ್ದೂರು ಪಂಚಾಯಿತಿ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದು. ನಮಗೂ ಕಂಪ್ಲೇಂಟ್ಗೂ ಏನು ಸಂಬಂಧ ಇಲ್ಲ. ನಾವೇನಂತಂದರೆ ಎನ್ಕ್ವೈರಿಗೆ ಹೋಗಿರೋದು ಅಷ್ಟೇ. ಹೋದಾಗ ಈ ಥರ ಮಾಡಿ ನಮಗೆ ಜೀವ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಪಂಚಾಯಿತಿ ಕಡೆಯಿಂದ ಕಟ್ಟಿದ್ರು. ನಿಮ್ಮೂರಲ್ಲಿ ಹಿಂಗೆ ನರೇಗಾ ಖಾತ್ರೆಯಲ್ಲಿ ಬಂದಿದೆ ಬಿಲ್ಲುಗಳು, ನಿಮ್ಮದು ಯಾವುದಾದ್ರೂ ಇದ್ದರೆ ಹೋಗಿ ಅಂತಂದರು. ನಾವು ಅದಕ್ಕೆ ಹೋಗಿದ್ದೀವಿ ಹೊರತು ಎನ್ಕ್ವೈರಿಗೆ ಅಂತೇನಲ್ಲ. ನಮ್ಮೂರು ಗ್ರಾಮದಲ್ಲೆಲ್ಲ ಆಗಿರೋದು, ಅದಕ್ಕೆ ನಾವು ಹೋಗಿದ್ದೀವಿ. ಏನೋ ನಮ್ಮದು ಯಾವುದಾದ್ರೂ ಇದೆಯಾ ಅಂತ ಅದಕ್ಕೆ ಅವ್ರು ದೌರ್ಜನ್ಯ ಮಾಡಿ ಅವರು ದೇಶ ಉದ್ದೇಶಪೂರ್ವಕವಾಗಿ ಹೊಡಿಬೇಕು ಅಂತೇಳಿ ಮಾಡಿ ಹೊಡೆದಿರೋದು. ನಮ್ಮ ಅಧಿಕಾರಿ ಬಿಲ್ ಕಲೆಕ್ಟ್ ಮಾಡಿದ್ರು. ಬಿಗ್ ಆಫೀಸಿಂದ ಯಾರ್ಯಾರು ನಾಲ್ಕು ಜನ ಆಫೀಸರ್ ಬಂದಿದ್ರು, ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಮತ್ತೆ ಪೊಲೀಸ್ ಅಧಿಕಾರಿಗಳು ಒಬ್ಬರು ಗಾಯಾಳುಗಳು ಆರೋಪಿಸಿದ್ದಾರೆ. ಇನ್ನು ಗಾಯಾಳುಗಳು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ಸಂಭವಿಸಿ 5-6 ಗಂಟೆಯಾದರೂ ಗಾಯಾಳುಗಳನ್ನು ಭೇಟಿ ಮಾಡಿ ವರದಿ ಪಡೆಯದ ಪೊಲೀಸರ ವಿರುದ್ಧ ಗಾಯಾಳುಗಳು ಗರಂ ಆಗಿದ್ದಾರೆ. ಗಾಯಾಳುಗಳಾದ ಬಾಲರಾಜು, ನಾಗರತ್ನ, ಮಂಜುಳಾರವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿರವರು ಗಾಯಾಳುಗಳಾದ ಬಾಲರಾಜ್, ನಾಗರತ್ನ, ಮಂಜುಳಾರವರ ಯೋಗಕ್ಷೇಮ ವಿಚಾರಿಸಿ ಕಾನೂನಿನ ರೀತಿಯಲ್ಲಿ ನಿಮಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.